ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಆಹಾರ ಆರೋಗ್ಯ ವಿಷಯ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿಲ್ ಯೂಸ್ ಮಾಡ್ದಲೆ ಬೂಂದಿ ಮಾಡಿದಲೆ ಮೋತಿಚೂರುಕೆ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ ಹೇಗೆ ಮಾಡೋದಂತ ನೋಡೋಣ ನೋಡಿ ನೋಡಲಿಕ್ಕೆ ಮೋತಿಚೂರುಕೆ ಲಡ್ಡು ಥರನೇ ಇದೆ ಬಟ್ ಆದರೆ ಇದಕ್ಕೆ ಬೂಂದಿ ಯೂಸೇ ಮಾಡಿಲ್ಲ ಬಟ್ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ ಎಕ್ಸಾಕ್ಟ್ ಸೇಮ್ ಆಗಿರುತ್ತೆ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ನೀಟಾಗಿ ಒಂದು ಎರಡು ಸತಿ ವಾಶ್ ಮಾಡಿ ಇಟ್ಕೊಳೋಣ ನೀರಲ್ಲಿ ಈಗ ನೀಟಾಗಿ ವಾಶ್ ಆಗಿದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಫೋರ್ ಅವರ್ಸ್ ನೆನೆಲಿಕ್ಕೆ ಬಿಡೋಣ ನೀಟಾಗಿ ನೆನೆಲಿ ಈಗಿದು ನೆಂದ ಮೇಲೆ ಈ ಥರ ಆಗಿದೆ ಒನ್ ಟು ಡಬಲ್ ಇನ್ ಸೈಜು ಈಗ ಒಂದು ಮಿಕ್ಸಿ ಜಾರ್ಗೆ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಕಡಲೆಬೇಳೆನ ಹಾಕಿ ನೀಟಾಗಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳೋಣ ನಾನಿಲ್ಲಿ ಟೂ ಬ್ಯಾಚಸಲ್ಲಿ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊತಿದ್ದೀನಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ ತುಪ್ಪ ನೀಟಾಗಿ ಕರಗಲಿ ಈಗ ತುಪ್ಪ ಕರಗಿದೆ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಬಾದಾಮಿನ ಗೋಡಂಬಿನ ನೀಟಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗ ತೊಗೊಂಡಿದ್ದೀನಿ ಈಗ ತುಪ್ಪ ಕಾಯಕಿಟ್ಟಿದ್ನೆಲ್ಲ ಅದು ಬಿಸಿ ಆಗಿದೆ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಅದಕ್ಕೆ ಹಾಕಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಣ ಇದ್ರ ಜೊತೆ ನಾನು ಲವಂಗನ ಕೂಡ ಹಾಕಿದ್ದೀನಿ ಈಗಿದು ಗೋಲ್ಡನ್ ಬ್ರೌನ್ ಬರಲಿ ನೀಟಾಗಿ ಫ್ರೈ ಆಗಿ ಈಗ ಇದು ನೀಟಾಗಿ ಫ್ರೈ ಆಗಿದೆ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಕರೆದಿಟ್ಕೊಂಡಿದ್ದೀನಿ ಇದೇ ತುಪ್ಪಕ್ಕೆ ನಾನು ಆಗಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡೋಣ ಇದು ಇದರಲ್ಲಿರೋ ಮಾಯಿಶ್ಚರೆಲ್ಲ ಹೋಗೋ ಅಷ್ಟೊತ್ತು ನಾವು ಫ್ರೈ ಮಾಡಬೇಕಾಗತ್ತೆ ಇದು ಫುಲ್ ಬಿಡಿ ಬಿಡಿ ಆಗುತ್ತೆ ಅಲ್ಲಿ ತನಕ ಈ ಪ್ಯಾನಲ್ಲಿ ಏನಾಗ್ತಿದೆ ಅಂದರೆ ಸ್ವಲ್ಪ ದೊಡ್ಡ ಪ್ಯಾನ್ ಆಯಿತು ಹಾಗಾಗಿ ನಾನು ಸಣ್ಣ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ಉದುದ್ರಾಗ್ತಿದೆ ಇದರಲ್ಲಿರೋ ಕಂಟೆಂಟ್ ಎಲ್ಲ ಹೋಗ್ತಿದೆ ಏನಿಲ್ಲಾಂದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಥರ ಫ್ರೈ ಮಾಡಬೇಕಾಗತ್ತೆ ಅಷ್ಟೆ ಇನ್ನೊಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಇದು ಸಕ್ಕರೆ ಕರಗಬೇಕು ಒಂದೇಳೆ ಪಾಕ ಬರಬೇಕು ಹಾಗಾಗಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ ನೋಡಿ ಎಷ್ಟು ಉದುದ್ರಾಗಿದೆ ಈ ಥರ ಮಿಕ್ಸ್ಚರ್ ರೆಡಿ ಆಗಬೇಕು ಫುಲ್ ಡ್ರೈ ಆಗಿದೆ ಮಾಯಶ್ಚರ್ ಹೋಗಿ ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕೂಲ್ ಬಿಟ್ಟಿದ್ದೆ ಈಗ ಇದು ಫುಲ್ ಕೂಲ್ ಆಗಿದೆ ಈಗ ಟೂ ಬ್ಯಾಚಸ್ಸಲ್ಲಿ ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಪೌಡ್ರ್ ಮಾಡ್ಕೊಳೋದು ಬೇಡ ಸ್ವಲ್ಪ ಕೋರ್ಸ್ ಪೌಡ್ರ್ ಈ ಥರ ಮಾಡ್ಕೊಳ್ಳಿ ನಾನೀಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಆಗಿದೆ ನಾನಿಲ್ಲಿ ಟೂ ಬ್ಯಾಚಸ್ಸಲ್ಲಿ ಗ್ರೈಂಡ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಎಲ್ಲ ಪೌಡರ್ನ ನಾನು ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು ಈ ಸಕ್ಕರೆ ಪಾಕ ಕುದೀತಿದೆಯಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಇದು ನಾನು ಫುಡ್ ಕಲರ್ ಏನೂ ಯೂಸ್ ಮಾಡ್ತಿಲ್ಲ ಅರಿಶಿಣದಲ್ಲಿ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಸೊ ಹಾಗಾಗಿ ನಾನು ಅರಿಶಿಣನೇ ಯೂಸ್ ಮಾಡ್ತಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ಅಂತ ನೋಡಿ ಇದು ಒಂದೇಳೆ ಪಾಕ ಬಂದಿದೆ ಈಗ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಇದೆ ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ಹಾಗಾಗಿ ನಾನು ಅರಿಶಿನಾನೇ ಯೂಸ್ ಮಾಡಿದ್ದೀನಿ ಈಗಿದು ಒಂದೇಳೆ ಪಾಕ ಬಂದಿದೆಯಲ್ಲ ಹಾಗಾಗಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಗಂಟಿಲ್ದಂಗೆ ಏನಿಲ್ಲ ಅಂದರೂ ಈ ಸಕ್ಕರೆ ಪಾಕದಲ್ಲಿ ಈ ಪೌಡ್ರು ಒಂದು ಐದರಿಂದ ಏಳು ನಿಮಿಷದಷ್ಟೊತ್ತು ಬೇಯಬೇಕಾಗತ್ತೆ ನೀಟಾಗಿ ಮಿಕ್ಸ್ ಆಗಿ ಆದಷ್ಟು ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಬರ್ನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ ಇಲ್ಲಾಂದರೆ ಅದು ಗಂಟು ಹಿಡಿಯುತ್ತೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ನಾವು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಕರೆದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕೋಣ ಈಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಬೂಂದಿ ಮಿಕ್ಚರ್ ರೆಡಿಯಾಗಿದೆ ಇದು ತುಂಬ ಬಿಸಿಯಿದ್ದಾಗ ಕಟ್ಟೋದು ಬೇಡ ಹಾಗಂತ ತುಂಬ ತಣ್ಣಗಾಗೋದು ಬೇಡ ಉದುದ್ರಾಗ್ಬಿಡುತ್ತೆ ಸ್ವಲ್ಪ ಕೈಗೆ ಶಾಖ ತಾಗೋ ಥರ ಇದ್ದಾಗ ಅದನ್ನು ಈಗ ನಾನು ಲಾಡು ಮಾಡ್ತಿದ್ದೀನಲ್ಲ ಈ ಥರ ಲಾಡುಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಇದು ಬಿಸಿ ಇದೆ ಈಗ ಆದರೂ ಲಾಡು ಕಟ್ಟಿಬಿಡೋಣ ಯಾಕೆಂದರೆ ತುಂಬ ತಣ್ಣಗಾದರೆ ಅದು ಮತ್ತೆ ಉದುದ್ರಾಗೋಗ್ಬಿಡುತ್ತೆ ಹಾಗಾಗಿ ಈ ಮೋತಿಚೂರ್ಕೆ ಲಡ್ಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೊಮ್ಮೆ ಮಾಡಿಕೊಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಕೂಡ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಆಹಾರ ಆರೋಗ್ಯದ ಮಾಹಿತಿಯೊಂದಿಗೆ ಸಿಗೋಣ